Hi dear students, we completed the first chapter crop production and management. In that lesson, I gave some question and answer. You should keep separate notes for the science subject and write all those question and answers and practice. Okay. In this class, we will discuss another chapter, that is the second one chapter in your science subject, that is microorganisms, friend and foe. What is that? Microorganisms, friend and foe. Okay, ನೀವೆಲ್ಲರೂ ಈ ಮೈಕ್ರೋ ಆರ್ಗ್ಯಾನಿಸಮ್ ಅನ್ನುವಂತಹ ವರ್ಡ್ನ ಕೇಳಿರ್ತೀರ. ಆ್ಯಂಡ್ ಆಲ್ಸೋ ಯು ಲರ್ನ್ ಅಬೌಟ್ ದ ಫ್ರೆಂಡ್. ಫ್ರೆಂಡ್ ಮೀನ್ಸ್ ಗೆಳೆಯ. ಆ್ಯಂಡ್ ಫೋ ಮೀನ್ಸ್ ವೈರಿ ಅಂತೇಳಿ ಕರಿತೀವಿ, ಎನಿಮಿ ಅಂತೇಳಿ ಕರಿತೀವಿ. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ವರ್ಕ್ಸ್ ಆ್ಯಸ್ ಅ ಫ್ರೆಂಡ್ ಆ್ಯಂಡ್ ಆಲ್ಸೋ ಎ ಫೋ. ಇಟ್ ಈಸ್ ವರ್ಕ್ ಆ್ಯಸ್ ಅ ಫ್ರೆಂಡ್ ಆ್ಯಂಡ್ ಆಲ್ಸೋ ಎನಿಮಿ. ಸೊ ಇನ್ ದಿಸ್ ಚಾಪ್ಟರ್ ವಿ ವಿಲ್ ಡಿಸ್ಕಸ್ ಅಬೌಟ್ ಹೌ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ವರ್ಕ್ಸ್ ಆ್ಯಂಡ್ ವಾಟ್ ಇಸ್ ದ ಯೂಸಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಆಲ್ಸೋ ವಾಟ್ ಆರ್ ದ ಎಫೆಕ್ಟ್ಸ್ ಫ್ರಮ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಓಕೆ, ಶಾಲ್ ವಿ ಸ್ಟಾರ್ಟ್ ದ ಲೆಸನ್? ಓಕೆ. ಯು ಹ್ಯಾವ್ ಸೀನ್ ಸೆವರಲ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಹವೆವರ್, ದೇರ್ ಆರ್ ಅದರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅರೌಂಡ್ ಅಸ್ ವಿಚ್ ವಿ ನಾರ್ಮಲಿ ಕೆನಾಟ್ ಸೀ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇನ್ ಅವರ್ ಸರೌಂಡಿಂಗ್ಸ್ ಆರ್ ಇನ್ ಅವರ್ ಎನ್ವಿರಾನ್ಮೆಂಟ್ ವಿ ಕ್ಯಾನ್ ಸಿ ನಂಬರ್ ಆಫ್ ಲಿವಿಂಗ್ ಥಿಂಗ್ಸ್. ಓಕೆ, ಹ್ಯೂಮನ್ ಬೀಯಿಂಗ್ಸ್, ಪ್ಲಾಂಟ್ಸ್, ಆ್ಯನಿಮಲ್ಸ್, ಬರ್ಡ್ಸ್, ಇನ್ಸೆಕ್ಟ್ಸ್, ಸೋ ಆನ್. ಓಕೆ, ಈ ಎಲ್ಲ ಆ್ಯನಿಮಲ್ಸ್ ಜೊತೆ ದೇರ್ ಆರ್ ಅನದರ್ ಲಿವಿಂಗ್ ಥಿಂಗ್ ಈಸ್ ಆಲ್ಸೋ ದೇರ್ ಇನ್ ಅವರ್ ಎನ್ವಿರಾನ್ಮೆಂಟ್ ದಟ್ ವಿ ಕೆನಾಟ್ ಸಿ, ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಓಕೆ, ದೀಸ್ ಆರ್ ಕಾಲ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಮೈಕ್ರೋಬ್ಸ್. ದೀಸ್ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನಾಟ್ ಸೀನ್ ಬೈ ಅಸ್, ಅದನ್ನು ನಮ್ಮಿಂದ ನೋಡೋದಕ್ಕೆ ಆಗೋಲ್ಲ, ಅವು ನಮಗೆ ಕಾಣಿಸೋದಿಲ್ಲ. ಸೊ ದೀಸ್ ಆರ್ ಕಾಲ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಮೈಕ್ರೋಬ್ಸ್. ಫಾರ್ ಎಕ್ಸಾಂಪಲ್, ಯು ಮೈಟ್ ಹ್ಯಾವ್ ಅಬ್ಸರ್ವ್ ದಟ್ ಡ್ಯೂರಿಂಗ್ ದ ರೈನಿ ಸೀಸನ್ ಮಾಯ್ಸ್ಟ್ ಬ್ರೆಡ್ ಗೆಟ್ಸ್ ಸ್ಪಾಯ್ಲ್ಡ್ ಆ್ಯಂಡ್ ಇಟ್ಸ್ ಸರ್ಫೇಸ್ ಗೆಟ್ಸ್ ಕವರ್ಡ್ ವಿತ್ ಗ್ರೇಯಿಶ್ ವೈಟ್ ಪ್ಯಾಚಸ್. ಓಕೆ, ಫಾರ್ ಎಕ್ಸಾಂಪಲ್, ಇನ್ ದ ರೈನಿ ಸೀಸನ್, ನಾವು ರೈನಿ ಸೀಸನಲ್ಲಿ ಬ್ರೆಡ್ ಇರುತ್ತಲ್ಲ, ಬ್ರೆಡ್ ಸ್ವಲ್ಪ ಅದರೊಳಗಡೆ ಮಾಯಿಶ್ಚರೈಸೇಷನ್ ಸ್ವಲ್ಪ ವಾಟರ್ ಕಂಟೆಂಟ್ ಸೇರ್ಕೊಂಡ್ರೆ ಏನಾಗುತ್ತೆ, ಇಟ್ ಗೆಟ್ಸ್ ಸ್ಪಾಯ್ಲ್ಡ್, ಅದು ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಟ್ಸ್ ಸರ್ಫೇಸ್ ಗೆಟ್ಸ್ ಕವರ್ಡ್ ವಿತ್ ಗ್ರೇಯಿಶ್ ವೈಟ್ ಪ್ಯಾಚಸ್. ದಟ್ ಬ್ರೆಡ್ ಸರ್ಫೇಸ್ ಈಸ್ ಕವರ್ಡ್ ವಿತ್ ಗ್ರೇಯಿಶ್ ಪ್ಯಾಚಸ್. ಓಕೆ, ಅಬ್ಸರ್ವ್ ದೀಸ್ ಪ್ಯಾಚಸ್ ಥ್ರೂ ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಯು ವಿಲ್ ಸಿ ಟಿನಿ ಬ್ಲ್ಯಾಕ್ ರೌಂಡೆಡ್ ಸ್ಟ್ರಕ್ಚರ್ಸ್. ಓಕೆ, ಆ ಗ್ರೇಯಿಶ್ ವೈಟ್ ಪ್ಯಾಚಸ್ನ ನಾವು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಮೀನ್ಸ್ ಭೂತ್ ಕನ್ನಡಿ ಅಂತೇಳಿ ಏನು ಕರಿತೀವಿ, ಅದರಿಂದ ನಾವು ನೋಡಿದಾಗ ವಿ ಕ್ಯಾನ್ ಸಿ ಟಿನಿ ಬ್ಲ್ಯಾಕ್ ರೌಂಡೆಡ್ ಸ್ಟ್ರಕ್ಚರ್ಸ್. ಡು ಯು ನೋ ವಾಟ್ ದೀಸ್ ಸ್ಟ್ರಕ್ಚರ್ಸ್ ಆರ್ ಆ್ಯಂಡ್ ವೇರ್ ಡು ದೀಸ್ ಕಮ್ ಫ್ರಮ್? ಆ ಸ್ಟ್ರಕ್ಚರ್ ಎಲ್ಲಿಂದ ಬಂತು ಮತ್ತು ಆ ಒಂದು ರೌಂಡೆಡ್ ಸ್ಟ್ರಕ್ಚರ್ ಏನು ಅಂತೇಳಿ ನಾವು ತಿಳ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಓಕೆ, ಸಿ ದ ಆ್ಯಕ್ಟಿವಿಟೀಸ್, ಕಲೆಕ್ಟ್ ಸಮ್ ಮಾಯ್ಸ್ಟ್ ಸಾಯಿಲ್ ಫ್ರಮ್ ದ ಫೀಲ್ಡ್ ಇನ್ ಎ ಬೀಕರ್ ಆ್ಯಂಡ್ ಆ್ಯಡ್ ವಾಟರ್ ಟು ಈಟ್. ಆಫ್ಟರ್ ದ ಸಾಯಿಲ್ ಪಾರ್ಟಿಕಲ್ಸ್ ಹ್ಯಾವ್ ಸೆಟಲ್ಡ್ ಡೌನ್, ಅಬ್ಸರ್ವ್ ಎ ಡ್ರಾಪ್ ಆಫ್ ವಾಟರ್ ಫ್ರಮ್ ದ ಬೀಕರ್ ಅಂಡರ್ ಎ ಮೈಕ್ರೋಸ್ಕೋಪ್. ವಾಟ್ ಡು ಯು ಸಿ? ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಸಮ್ ಲಿಟ್ಲ್ ಅಮೌಂಟ್ ಆಫ್ ಮಾಯ್ಚ್ ಸಾಯಿಲ್ ಆ್ಯಂಡ್ ದೆನ್ ಇಟ್ ಈಸ್ ಪುಟ್ ಇಟ್ ಇನ್ ಎ ಗ್ಲಾಸ್ ಆ್ಯಂಡ್ ಆ್ಯಡ್ ಸಮ್ ಅಮೌಂಟ್ ಆಫ್ ವಾಟರ್, ಆಫ್ಟರ್ ದ ಸಾಯಿಲ್ ಗೆಟಿಂಗ್ ಸೆಟಲ್ಡ್ ಡೌನ್ ವಿ ಕ್ಯಾನ್ ಸಿ ದ ಡ್ರಾಪ್ ಆಫ್ ವಾಟರ್. ಮೇಲ್ಗಡೆ ವಾಟರ್ ಏನಿರುತ್ತೆ ಅದನ್ನು ಮೈಕ್ರೋಸ್ಕೋಪಿಂದ ನೋಡಿದಾಗ ಏನು ನಮಗೆ ಕಾಣುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಏನು ಕಾಣುತ್ತೆ, ಅದರೊಳಗೂ ಕೂಡ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಸಾಯಿಲ್ ಕಂಟೈನ್ಸ್ ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ನೆಕ್ಸ್ಟ್ ಆ್ಯಕ್ಟಿವಿಟಿ 2.2, ಟೇಕ್ ಎ ಫ್ಯೂ ಡ್ರಾಪ್ಸ್ ಆಫ್ ವಾಟರ್ ಫ್ರಮ್ ಎ ಪಾಂಡ್, ಸ್ಪ್ರೆಡ್ ಆನ್ ಎ ಗ್ಲಾಸ್ ಸ್ಲೈಡ್ ಆ್ಯಂಡ್ ಅಬ್ಸರ್ವ್ ಥ್ರೂ ಎ ಮೈಕ್ರೋಸ್ಕೋಪ್. ಪಾಂಡಿಂದ ವಾಟರ್ ತೊಗೊಂಡ್ಬಿಟ್ಟು ಸ್ಲೈಡ್ ಮೇಲೆ ಹಾಕಿ ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ವಿ ಕ್ಯಾನ್ ಸಿ ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಬಟ್ ವಿ ಕೆನಾಟ್ ಸಿ ದೋಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೈ ಅವರ್ ನೇಕೆಡ್ ಐ. ನಾವು ನಮ್ಮ ಬರಿಗಣ್ಣಿನಿಂದ ಅವನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಓನ್ಲಿ ವಿ ಕ್ಯಾನ್ ಸಿ ದೋಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಥ್ರೂ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಆರ್ ಫ್ರಮ್ ದ ಮೈಕ್ರೋಸ್ಕೋಪ್. ಡು ಯು ಫೈಂಡ್ ಟಿನಿ ಆರ್ಗ್ಯಾನಿಸಮ್ಸ್ ಮೂವಿಂಗ್ ಅರೌಂಡ್ ದೀಸ್? ಓಕೆ,
ಡ್ಯೂ ಯು ಫೈಂಡ್ ಟಿನಿ ಆರ್ಗ್ಯಾನಿಸಮ್ಸ್ ಮೂವಿಂಗ್ ಅರೌಂಡ್? ನಮ್ಮ ಒಂದು ಕಡೆ ಕೂತಾಗ ಒಂದು ಸ್ವಲ್ಪ ಚಿಕ್ಕ ಆರ್ಗ್ಯಾನಿಸಮ್ಸ್ ನಮ್ಮ ಸುತ್ತ ಓಡಾಡ್ತಾ ಇದ್ದಾವೇನೋ, ಚಿಕ್ಕ ಚಿಕ್ಕ ಸೊಳ್ಳೆಗಳು ನಮಗೆ ಕಾಣಿಸ್ತಾ ಇರುತ್ತೆ. ದೀಸ್ ಅಬ್ಸರ್ವೇಷನ್ಸ್ ಶೋ ದಟ್ ವಾಟರ್ ಆ್ಯಂಡ್ ಸಾಯಿಲ್ ಆರ್ ಫುಲ್ ಆಫ್ ಟಿನಿ ಆರ್ಗ್ಯಾನಿಸಮ್ಸ್. ಓಕೆ, ವಾಟರಲ್ಲಿ ಏನಿರುತ್ತೆ? ವಾಟರ್ ಆ್ಯಂಡ್ ಸಾಯಿಲ್ ಆರ್ ಫುಲ್ ಆಫ್ ಟಿನಿ ಆರ್ಗ್ಯಾನಿಸಮ್ಸ್. ನಾವು ನೋಡಿರುವಂತಹ ವಾಟರ್ ಆಗಿರ್ಬೋದು ಅಥವಾ ಸಾಯಿಲ್ ಆಗಿರ್ಬೋದು, ದಟ್ ಈಸ್ ದ ಫುಲ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಆರ್ಗ್ಯಾನಿಸಮ್ಸ್. ದೋ ನಾಟ್ ನಾಟ್ ಆಲ್ ಆಫ್ ದೆಮ್ ಫಾಲ್ ಇನ್ ಟು ದ ಕೆಟಗರಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಓಕೆ, ನಾವೇನು ಹೇಳಿದ್ವಿ, ಸಾಯಿಲ್ ಮತ್ತು ವಾಟರಲ್ಲಿ ಆರ್ಗ್ಯಾನಿಸಮ್ಸ್ ಇರುತ್ತೆ ಅಂತ ಹೇಳಿದೆ. ಬಟ್ ಅವನ್ನೆಲ್ಲ ನಾವು ಮೈಕ್ರೋಬ್ಸ್ ಅನ್ನುವಂಥ ಒಂದು ಕೆಟಗರಿಗೆ ಸೇರಿಸೋದಕ್ಕೆ ಆಗೋದಿಲ್ಲ. ದೀಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಮೈಕ್ರೋಬ್ಸ್ ಆರ್ ಸೋ ಸ್ಮಾಲ್ ಇನ್ ಸೈಜ್ ದಟ್ ದೇ ಕೆ ನಾಟ್ ಬಿ ಸೀನ್ ವಿತ್ ದ ಅನ್ಏಡೆಡ್ ಐ. ದ ಸೈಜ್ ಆಫ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಈಸ್ ವೆರಿ ಸ್ಮಾಲ್, ಸೋ ವಿ ಕೆ ನಾಟ್ ಸೀ ಬೈ ಅವರ್ ನೇಕೆಡ್ ಆರ್ ಅನ್ಏಡೆಡ್ ಐ. ಸಮ್ ಆಫ್ ದೀಸ್ ಸಚ್ ಆಸ್ ದ ಫಂಗಸ್ ದಟ್ ಗ್ರೋಸ್ ಆನ್ ಬ್ರೆಡ್. ಓಕೆ, ಬ್ರೆಡ್ ಮೇಲುಗಡೆ ಬೆಳೆಯುವಂಥದ್ದು ದಟ್ ಈಸ್ ಫಂಗಸ್. ಓಕೆ, ಆ್ಯಂಡ್ ಕ್ಯಾನ್ ಬಿ ಸೀನ್ ವಿತ್ ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ವಿ ಕ್ಯಾನ್ ಸೀ ದಟ್ ಫಂಗಸ್ ಥ್ರೂ ದ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಅದರ್ಸ್ ಕ್ಯಾನಾಟ್ ಬಿ ಸೀನ್ ವಿತೌಟ್ ದ ಹೆಲ್ಪ್ ಆಫ್ ಎ ಮೈಕ್ರೋಸ್ಕೋಪ್. ವಿ ಕ್ಯಾನ್ ಸೀ ದ ಫಂಗಸ್ ಥ್ರೂ ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಬಟ್ ವಿ ಕೆನಾಟ್ ಸೀ ಅದರ್ ಆರ್ಗ್ಯಾನಿಸಮ್ಸ್ ಥ್ರೂ ದಟ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ವಿ ಹ್ಯಾವ್ ಟು ಯೂಸ್ ದ ಮೈಕ್ರೋಸ್ಕೋಪ್. ದಟ್ ಈಸ್ ವೈ ದೀಸ್ ಆರ್ ಕಾಲ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಮೈಕ್ರೋಬ್ಸ್. ಓಕೆ, ನಾವು ಮೈಕ್ರೋಸ್ಕೋಪ್ನ ಮಾತ್ರ ಯೂಸ್ ಮಾಡಿ ನೋಡೋಕ್ಕೆ ಸಾಧ್ಯ ಇರೋದ್ರಿಂದ ಅಂತಹ ಆರ್ಗ್ಯಾನಿಸಮ್ಸ್ನ ನಾವೇನಂತ ಕರಿತೀವಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಮೈಕ್ರೋಸ್ಕೋಪ್, ಬಿಕಾಸ್ ವಿ ಕ್ಯಾನ್ ಸೀ ದಟ್ ಆರ್ಗ್ಯಾನಿಸಮ್ಸ್ ಓನ್ಲಿ ಥ್ರೂ ದ ಮೈಕ್ರೋಸ್ಕೋಪ್. ಓಕೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಫೋರ್ ಮೇಜರ್ ಗ್ರೂಪ್ಸ್. ಓಕೆ, ಇವಾಗೇನು ನಾನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದೆ, ದೋಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಫೋರ್ ಮೇಜರ್ ಗ್ರೂಪ್ಸ್. ದೀಸ್ ಗ್ರೂಪ್ಸ್ ಆರ್ ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ ಆ್ಯಂಡ್ ಸಮ್ ಆಲ್ಗೆ. ದೀಸ್ ಆರ್ ದ ಫೋರ್ ಮೇಜರ್ ಗ್ರೂಪ್ಸ್ ಇನ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಓಕೆ, ಸಮ್ ಆಫ್ ದೀಸ್ ಕಾಮನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಶೋನ್ ಇನ್ ಫಿಗರ್ 2.1 to 2.4. ಇಲ್ಲಿ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಏನು ಮಾಡಿದ್ದಾರೆ, ಸಮ್ ಆಫ್ ದ ಕಾಮನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಶೋ ಮಾಡಿದ್ದಾರೆ. ಸೊ ಐ ವಿಲ್ ಶೋ ಯು ನೆಕ್ಸ್ಟ್. ವೈರಸಸ್ ಆರ್ ಆಲ್ಸೋ ಮೈಕ್ರೋಸ್ಕೋಪಿಕ್. ನಾವೇನು ವೈರಸ್ ಅಂತ ಏನು ಕರಿತೀವಿ, ದೋಸ್ ಆರ್ ಆಲ್ಸೋ ಮೈಕ್ರೋಸ್ಕೋಪಿಕ್, ಅವನು ಕೂಡ ನಾವು ಮೈಕ್ರೋಸ್ಕೋಪಿಂದನೇ ನೋಡಬೇಕು. ಬಟ್ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅವು ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್, ಬಟ್ ಬೇರೆ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಯಾಕೆ? ದೇ ಹವೆವರ್ ರೀಪ್ರೊಡ್ಯೂಸ್ ಓನ್ಲಿ ಇನ್ಸೈಡ್ ದ ಸೆಲ್ಸ್ ಆಫ್ ದ ಹೋಸ್ಟ್ ಆರ್ಗ್ಯಾನಿಸಮ್ಸ್. ಅವು ಎಲ್ಲಿ ರೀಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಬೇರೆ ಒಂದು ಆರ್ಗ್ಯಾನಿಸಮ್ ಬಾಡಿ ಒಳಗಡೆ ಹೋಗ್ಬಿಟ್ಟು ರೀಪ್ರೊಡ್ಯೂಸ್ ಮಾಡುತ್ತೆ. ಸೊ ದೇ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ಆರ್ಗ್ಯಾನಿಸಮ್ಸ್. ಓಕೆ, ವಿಚ್ ಮೇ ಬಿ ಎ ಬ್ಯಾಕ್ಟೀರಿಯಮ್, ಪ್ಲ್ಯಾಂಟ್ ಆರ್ ಆ್ಯನಿಮಲ್. ವೈರಸಸ್ ರೀಪ್ರೊಡ್ಯೂಸ್ ಇನ್ ದ ಬಾಡಿ ಆಫ್ ದ ಬ್ಯಾಕ್ಟೀರಿಯಮ್, ಪ್ಲ್ಯಾಂಟ್ ಆರ್ ಆ್ಯನಿಮಲ್. ಸಮ್ ಆಫ್ ದ ವೈರಸಸ್ ಆರ್ ಶೋನ್ ಇನ್ ಫಿಗರ್ 2.5. ಕಾಮನ್ ಏಲ್ಮೆಂಟ್ಸ್ ಲೈಕ್ ಕೋಲ್ಡ್, ಇನ್ಫ್ಲೂಯೆನ್ಸಾ ಆರ್ ಫ್ಲೂ ಆ್ಯಂಡ್ ಮೋಸ್ಟ್ ಕಫ್ಸ್ ಆರ್ ಕಾಸ್ಡ್ ಬೈ ವೈರಸಸ್. ಓಕೆ, ಆಲ್ಸೋ ದೀಸ್ ವೈರಸಸ್ ಕಾಸ್ ಸಮ್ ಡಿಸೀಸಸ್ ಆರ್ ಏಲ್ಮೆಂಟ್ಸ್ ಲೈಕ್ ಕೋಲ್ಡ್, ಇನ್ಫ್ಲೂಯೆನ್ಸಾ ಆರ್ ಫ್ಲೂ ಆ್ಯಂಡ್ ಮೋಸ್ಟ್ ಕಫ್ಸ್ ಆರ್ ಕಾಸ್ಡ್ ಬೈ ದೀಸ್ ವೈರಸಸ್. ಈ ವೈರಸಸ್ಸು ನಮಗೆ ಕೆಲವೊಂದು ಡಿಸೀಸ್ ಅಂದರೆ ಕಾಯಿಲೆಗಳನ್ನೂ ಕೂಡ ಉಂಟು ಮಾಡ್ತವೆ. ಸೀರಿಯಸ್ ಡಿಸೀಸಸ್ ಲೈಕ್ ಪೋಲಿಯೋ ಆ್ಯಂಡ್ ಚಿಕನ್ ಪಾಕ್ಸ್ ಆರ್ ಆಲ್ಸೋ ಕಾಸ್ಡ್ ಬೈ ವೈರಸಸ್. ಆ್ಯಂಡ್ ಆಲ್ಸೋ ಸಮ್ ಸೀರಿಯಸ್ ಡಿಸೀಸಸ್ ಲೈಕ್ ಪೋಲಿಯೋ ಆ್ಯಂಡ್ ಚಿಕನ್ ಪಾಕ್ಸ್ ಆರ್ ಆಲ್ಸೋ ಕಾಸ್ಡ್ ಬೈ ದ ವೈರಸಸ್. ಡಿಸೀಸಸ್ ಲೈಕ್ ಡಿಸೆಂಟರಿ ಆ್ಯಂಡ್ ಮಲೇರಿಯಾ ಆರ್ ಕಾಸ್ಡ್ ಬೈ ಪ್ರೋಟೋಜೋವಾ. ಆ್ಯಂಡ್ ಆಲ್ಸೋ ಸಮ್ ಡಿಸೀಸಸ್ ಲೈಕ್ ಡಿಸೆಂಟರಿ ಆ್ಯಂಡ್ ಮಲೇರಿಯಾ, ಈ ಎರಡು ಯಾವುದರಿಂದ ಬರುತ್ತೆ? ಪ್ರೋಟೋಜೋವಾ ಆರ್ ಪ್ರೋಟೋಜೋನ್ಸ್. ವೆರಾಸ್ ಟೈಫಾಯ್ಡ್ ಆ್ಯಂಡ್ ಟ್ಯೂಬರ್ಕ್ಯುಲೋಸಿಸ್ ಮೀನ್ಸ್ TB ಆರ್ ಬ್ಯಾಕ್ಟೀರಿಯಲ್ ಡಿಸೀಸಸ್. ಹಿಯರ್ ಟೈಫಾಯ್ಡ್ ಆ್ಯಂಡ್ ಟ್ಯೂಬರ್ಕ್ಯುಲೋಸಿಸ್ ಆರ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ. ಆ್ಯಂಡ್ ಯು ಹ್ಯಾವ್ ಲರ್ನ್ಡ್ ಅಬೌಟ್ ಸಮ್ ಆಫ್ ದೀಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್
ಕ್ಲಾಸಸ್ ಸಿಕ್ಸ್ತ್ ಆ್ಯಂಡ್ ಸೆವೆಂತ್. ನಾವು ಸಿಕ್ಸ್ತ್ ಮತ್ತು ಸೆವೆಂತಲ್ಲೂ ಕೂಡ ಕೆಲವೊಂದಿಷ್ಟು ಆರ್ಗ್ಯಾನಿಸಮ್ಸ್ ಮೀನ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ನೋಡಿರ್ತೀವಿ. ನಾವು ಐ ವಿಲ್ ಶೋ ಯು ಸಮ್ ಬ್ಯಾಕ್ಟೀರಿಯಾ. ಓಕೆ, ಅಬ್ಸರ್ವ್ ದ ಫಿಗರ್ 2.1. ದೋಸ್ ಆರ್ ದ ಸ್ಟ್ರಕ್ಚರ್ಸ್ ಆಫ್ ದ ಬ್ಯಾಕ್ಟೀರಿಯಾ. ಆ್ಯಂಡ್ ಅಬ್ಸರ್ವ್ ದ ಫಿಗರ್ 2.2, ದಟ್ ಈಸ್ ದ ಸೆಕೆಂಡ್ ಗ್ರೂಪ್, ದಟ್ ಈಸ್ ಆಲ್ಗೆ. ಹಿಯರ್ ದೇ ಗೇವ್ ಸಮ್ ಆಲ್ಗೆ ಸ್ಟ್ರಕ್ಚರ್, ದೋಸ್ ಆರ್ ಕ್ಲಾಮಿಡೋಮೋನಸ್ ಆ್ಯಂಡ್ ಸ್ಪೈರೋಗೈರಾ, ದೀಸ್ ಆರ್ ದ ಆಲ್ಗೆ. ನೆಕ್ಸ್ಟ್ ಫಿಗರ್ 2.3ನಲ್ಲಿ ದೇರ್ ಆರ್ ಸಮ್ ಪ್ರೋಟೋಝೋವಾ, ದೋಸ್ ಆರ್ ಅಮೀಬಾ ಆ್ಯಂಡ್ ಪ್ಯಾರಮಿಸಿಯಮ್, ದೀಸ್ ಆರ್ ದ ಪ್ರೋಟೋಝೋವನ್ಸ್. ಆ್ಯಂಡ್ ಇನ್ ದ ಫಿಗರ್ 2.4 ದೇರ್ ಆರ್ ಸಮ್ ಫಂಗೈ, ದೋಸ್ ಆರ್ ಬ್ರೆಡ್ ಮೌಲ್ಡ್ ಆ್ಯಂಡ್ ಪೆನ್ಸಿಲಿಯಮ್ ಆ್ಯಂಡ್ ಆಸ್ಪರ್ಜುಲಸ್, ದೀಸ್ ಆರ್ ದ ಫಂಗೈ ಸ್ಟ್ರಕ್ಚರ್ಸ್. ಓಕೆ, ನಿಮಗೆ ಈ ಕ್ಲಾಸಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಏನು, ಮೈಕ್ರೋ ಆರ್ಗ್ಯಾನಿಸಮ್ಸ್ನಲ್ಲಿ ಗ್ರೂಪ್ಸ್ ಎಷ್ಟಿದೆ, ಯಾವ್ಯಾವ ಆರ್ಗ್ಯಾನಿಸಮ್ಸಿಂದ ಯಾವ್ಯಾವ ಡಿಸೀಸ್ ಬರುತ್ತೆ ಅಂತೇಳಿ ಗೊತ್ತಾಯಿತು. ಓಕೆ, ಈ ನಿಮಗೆ ಹೋಮ್ವರ್ಕ್ ಏನಪ್ಪ ಅಂದರೆ ಈ ಸ್ಟ್ರಕ್ಚರ್ಸ್ ಆಫ್ ದ ಬ್ಯಾಕ್ಟೀರಿಯಾ ಆ್ಯಂಡ್ ಸ್ಟ್ರಕ್ಚರ್ಸ್ ಆಫ್ ಆಲ್ಗೆ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಪ್ರೋಟೋಝೋವಾ ಆ್ಯಂಡ್ ಫಂಗೈ, ಇಷ್ಟನ್ನು ನೀಟಾಗಿ ಡ್ರಾ ಮಾಡಿಬಿಟ್ಟು ಫೋಟೋ ತೆಗೆದು ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.